ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಟಾಸ್ ಗೆದ್ದ ಕರ್ನಾಟಕವೇನೋ ಬ್ಯಾಟಿಂಗ್ ಆರಂಭಿಸಿತು. ಆದರೆ ಟಾಸ್ ಗೆದ್ದಾಗ ಇದ್ದ ಸಂತಸ ಮೊದಲ ದಿನದಂತ್ಯಕ್ಕೆ ಇರಲಿಲ್ಲ. ಇದಕ್ಕೆ ಕಾರಣ ಕರ್ನಾಟಕ ನಿರೀಕ್ಷಿಸಿದ್ದಷ್ಟು ರನ್ಗಳನ್ನು ಪೇರಿಸಲು ವಿಫಲವಾದದ್ದು. ಪ್ರಸಕ್ತ ಸಾಲಿನಲ್ಲಿ ರನ್ ಹೊಳೆಯನ್ನೇ ಹರಿಸಿರುವ ಕರ್ನಾಟಕದ ಬ್ಯಾಟ್ಸ್ಮನ್ಗಳು ಚಿನ್ನಸ್ವಾಮಿಯಲ್ಲಿ ಯಾಕೋ ಪರದಾಡಿದ್ರು. ಆದರೂ ಆರಂಭಿಕ ಕೆಬಿ ಪವನ್, ಗಣೇಶ್ ಸತೀಶ್ ಮತ್ತು ಮನೀಶ್ ಪಾಂಡೆ ಅವರ ಉಪಯುಕ್ತ ಆಟದ ನೆರವಿನಿಂದ 4 ವಿಕೆಟ್ಗೆ 255 ರನ್ ಗಳಿಸಿದೆ. ಮತ್ತೊಂದು ಉಪಯುಕ್ತ ಆಟವಾಡಿದ ಪವನ್ ಮೊದಲ ದಿನದಾಟದ ಬಗ್ಗೆ ಹೇಳಿದ್ದು ಹೀಗೆ. ಅಂದ್ರೆ ತುಂಬಾ ಸ್ಲೋ ಇತ್ತು ವಿಕೆಟ್, ಅಷ್ಟೊಂದು ಅಂದ್ರೆ ರನ್ ಅಂದ್ರೆ ಆಡ್ಬೋದಾಗಿತ್ತು, ಏನು ಬ್ಯಾಟ್ಸ್ಮನ್ ಏನು ಆಡಕ್ ಆಗಲ್ಲ ಅಂತಲ್ಲ, ಅದೇ ಆಡ್ಬೋದಿತ್ತು. ಆದ್ರೆ ರನ್ಸ್ ತುಂಬಾ ಅಂದ್ರೆ ರನ್ಸ್ ತಗೊಳ್ಳೋ ಸ್ವಲ್ಪ ಕಷ್ಟ ಆಯ್ತು. ಅಂದ್ರೆ ಸ್ವಲ್ಪ ಸ್ಟೇ ಮಾಡ್ಬೇಕಿತ್ತು. ಅಂದ್ರೆ ಅದೊಂದು ಒಳ್ಳೆ ಸ್ಪೆಲ್ ಆರ್ ಪಿಸಿಂಗ್ ಮಾಡಿದ್ರು, ಅದೊಂದು ಸರ್ವೆ ಆಗಿದ್ರೆ ಇನ್ನು ಆಡ್ಬೋದಿತ್ತು ಅನ್ಸುತ್ತೆ. ಆದ್ರೆ ಆಗತ್ತೆ ಅದಕ್ಕೆ ಹೇಳಿ. ಇನ್ನು ಪಂದ್ಯಕ್ಕೆ ಮೊದಲು ಪಿಚ್ ಬಗ್ಗೆ ಸಾಕಷ್ಟು ತಲೆಕೆಡಿಸಿಕೊಂಡಂತಿದ್ದ ಕೆಎಸ್ಸಿಎ ಅಳೆದು ತೂಗಿ ಸೆಂಟರ್ ವಿಕೆಟ್ ಅಂದ್ರೆ ಟೆಸ್ಟ್ ವಿಕೆಟ್ನಲ್ಲಿ ಪಂದ್ಯವನ್ನಾರಂಭಿಸಿದ್ರು. ಆದ್ರೆ ಈ ಲೆಕ್ಕಾಚಾರ ಯಾಕೋ ನಿರೀಕ್ಷಿತ ಫಲ ನೀಡಲಿಲ್ಲ. ಮೊದಲ ದಿನವೇ ಚೆಂಡು ಲೋ ಬೌನ್ಸ್ ಆಗಲಾರಂಭಿಸಿದೆ. ಪರಿಣಾಮ ಮೈಚಳಿ ಬಿಟ್ಟು ಬ್ಯಾಟ್ ಬೀಸಲು ಕರ್ನಾಟಕದ ಬ್ಯಾಟ್ಸ್ಮನ್ಗಳು ಪರದಾಡಬೇಕಾಯಿತು. ಆದ್ರೂ ದಿನದಂತಕ್ಕೆ ತಮ್ಮ ಹುಡುಗರ ಆಟ ತಮಗೆ ಸಮಾಧಾನ ತಂದಿದೆ ಅಂತಾರೆ ಕೋಚ್ ಸನತ್ ಕುಮಾರ್. ಬರ್ತಾ ಇಲ್ಲ ಬಾಲ್, ಬರ್ತಾ ಇಲ್ಲ. ಇಟ್ಸ್ ಡಿಫಿಕಲ್ಟ್, ಯಾಕಂದರೆ ಇಟ್ಸ್ ನಾಟ್ ಎ ಸ್ಟ್ರೋಕ್ ಮೇಕಿಂಗ್ ಪಿಚ್, ಇಲ್ಲ ಸ್ವಲ್ಪ ಸ್ಟಾಪ್ ಆಗಿ ಬರ್ತಾ ಇದೆ. ಸೊ ಸ್ವಲ್ಪ ಕಾಯಬೇಕು. ಯಾ ಎಲ್ಲ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡ್ದಂಗೆ ಹೋಗಿದೆ ಇಷ್ಟೋರಿಗೆ, ಬಟ್ ಪ್ರಾಬ್ಲಿ ಲಾಸ್ಟ್ ಒಂದು ವಿಕೆಟ್ ಕಳ್ಕೊಂಡಾಗ ಸ್ವಲ್ಪ ಐ ಥಿಂಕ್ ದಟ್ ವಾಸ್ ಅ ಸೆಟ್ ಬ್ಯಾಕ್ ಅಷ್ಟೇ. ಬಿಕಾಸ್ 250 for 3 ಇದ್ದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಮಚ್ ಬೆಟರ್. ಬಿಕಾಸ್ ನ್ಯೂ ಬಾಲ್ ಬೇರೆ ಸಿಕ್ಕಿದೆ, ಸೊ ನಾಳೆ ಸ್ವಲ್ಪ ಕ್ವಿಕ್ಕಾಗಿ ರನ್ ಬಂದಿರೋದು. ಮನೀಶ್ ಪಾಂಡೆ ಬೇರೆ, ಹಿ ಪ್ಲೇಸ್ ಅ ನ್ಯೂ ಬಾಲ್ ವೆಲ್. ಸೊ ಬಟ್ ಔಟ್ ಬಟ್ ಸ್ಟಿಲ್ ಐ ಥಿಂಕ್ ವಿ ಆರ್ ದೇರ್ ಇನ್ ದಿಸ್ ಕಂಟ್ರೋಲ್ ಈಗ. ಇನ್ನು ಇದಕ್ಕೆ ಸರಿಯಾಗಿ ಉತ್ತರ ಪ್ರದೇಶ ನಕಾರಾತ್ಮಕ ತಂತ್ರ ಅಳವಡಿಸಿಕೊಂಡಿತ್ತು. ಕೈಫ್ ಪಡೆಯ ಬೌಲರ್ಗಳು ಲೆಗ್ ಸೈಡ್ ನತ್ತವೇ ಬಾಲ್ ಮಾಡಲು ಒತ್ತು ನೀಡಿದ್ರು. ಬ್ಯಾಟ್ಸ್ಮನ್ಗಳು ರನ್ ಗಳಿಸಲು ಪರದಾಡುವಂತೆ ಮಾಡಿದ್ರು. ಈ ಮೂಲಕ ಕರ್ನಾಟಕದ ಹುಡುಗರು ತಪ್ಪು ಮಾಡೋ ಹಾಗೆ ಒತ್ತಡ ತಂತ್ರ ಅನುಸರಿಸಿದ್ರು. 1-2 ಬಾರಿ ಸಹನೆ ಕಳೆದುಕೊಂಡಿದ್ದನ್ನ ಬಿಟ್ರೆ ಕರ್ನಾಟಕದ ಪೋರರು ಕೂಡ ಸಂಯಮದಿಂದ ಬ್ಯಾಟ್ ಮಾಡಿದ್ರು. ಹೀಗಾಗಿ ಪಂದ್ಯದ ಮೊದಲ ದಿನ ನೀ ಕೊಡೆ ನಾ ಬಿಡೆ ಅನ್ನೋ ಹಾಗೆ ಉಭಯ ಪಾಳಯಗಳಲ್ಲೂ ಮೌನ ತಳಮಳ ಎದ್ದು ಕಾಣ್ತಿತ್ತು. ಉಪಾಂತ್ಯ ಪಂದ್ಯದ ಮೊದಲ ದಿನ ಕರ್ನಾಟಕ ಸಾಧಾರಣ ಮೊತ್ತ ಗಳಿಸಿದೆ. ಇದಕ್ಕೆ ಪ್ರಮುಖ ಕಾರಣ ಉತ್ತರ ಪ್ರದೇಶದ ನೆಗೆಟಿವ್ ಬೌಲಿಂಗ್ ಹಾಗೂ ಪಿಚ್ನ ನಿಧಾನಗತಿ ವರ್ತನೆ. ಹೀಗಾಗಿ ಮೊದಲ ದಿನ ಸಾಧಾರಣ ಮೊತ್ತ ಗಳಿಸಿದರೂ ಸಹಿತ ಎರಡನೇ ದಿನ ಬೃಹತ್ ಮೊತ್ತ ಪೇರಿಸುವ ವಿಶ್ವಾಸ ಕರ್ನಾಟಕ ತಂಡದ ಕೋಚ್ ಅವರದ್ದು. ಕ್ಯಾಮರಾ ಪರ್ಸನ್ ಮೂರ್ತಿ ಜೊತೆ ಗುರುಕುಸುಗಲ್, TV9 ಬೆಂಗಳೂರು.